ಕಟೀಲವ್ರದ್ದು ಪುರುಷ ಪೂರೈಸಿದ್ರು, ಮುಂದೆ ಕೂಡ ಅವರೇ ಮುಂದುವರ್ತಾರ ಪಕ್ಷ ಕಟ್ಟುವಲ್ಲ ಅವರ ಓಡಾಟ? ಕಟೀಲ್ ಅವರು ಕಳೆದ 3 ವರ್ಷದಿಂದ ಪಕ್ಷವನ್ನು ಅತ್ಯಂತ ಸಮರ್ಥವಾಗಿ ನಡೆಸಿದ್ದಾರೆ. ಸುಮಾರು 8-10 ಬಾರಿ ಇಡೀ ರಾಜ್ಯವನ್ನು ಸುತ್ತಿದ್ದಾರೆ. ಬೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮುಂಚೆ, ಚುನಾವಣೆಯ ನಂತರ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ, ಬೈ ಇಲೆಕ್ಷನ್ನು ಎಲ್ಲವನ್ನು ಕೂಡ ಸಮರ್ಥವಾಗಿ ಸಂಘಟಿಸಿ ಎದುರಿಸಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ನೇತೃತ್ವದಲ್ಲಿ ಮುಂದುವರಿತಾ ಇದ್ದೇವೆ. ಅವರ ನೇತೃತ್ವ ಪಕ್ಷಕ್ಕೆ ಇನ್ನಷ್ಟು ಬಲ ಕೊಡ್ತದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ನನ್ನ ಗಮನಕ್ಕಿಲ್ಲ, ಅಲ್ಲ ಅಂತ ಯಾವುದು ಚರ್ಚೆನೆ ನಡೆದಿಲ್ಲ. ಏನು ಗೊಂದಲ? ಏನಿಲ್ಲ, ಗೊಂದಲ ಸ್ಪಷ್ಟವಾಗಿ. ನೋಡ್ರಿ, ಯಾವುದಾದ್ರೂ ಒಂದು ಕೇಸು ಪ್ರಮುಖವಾಗಿರುವಾಗ, ವಾಸ್ಕೋ ಕೇಸು ಕೂಡ ಆಗಿದೆ, ಇನ್ನೊಂದು ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಕೇಸು ಕೂಡ ಆಗಿದೆ. 2 ಕೇಸುಗಳನ್ನು ಪೊಲೀಸರು ದಾಖಲೆ ಮಾಡಿ ತನಿಖೆ ನಡೆಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಾವು ಮಾತನಾಡೋದಾಗಲಿ ವ್ಯಾಖ್ಯಾನ ಮಾಡೋದಾಗಲಿ ಅದು ಆ ತನಿಖೆ ದೃಷ್ಟಿಯಿಂದ ಸರಿಯಲ್ಲ. ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಅವ್ರು ತನಿಖೆಯನ್ನು ಮಾಡ್ತಾರೆ, ಸತ್ಯ ಅವ್ರಿಗೆ ಬರ್ತದೆ. ಇವತ್ತು ಸಾಯಂಕಾಲ ಅದಕ್ಕೆ ಎಲ್ಲ DC ಹತ್ರ ಮಾತಾಡ್ತಾ ಇದ್ದೇನೆ, ಯಾವ್ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿದೆ 2-3 ದಿವಸದಿಂದ ಅಲ್ಲಿರೋ ಸ್ಥಿತಿಗತಿಗಳು ನೋಡಿ ಹೆಚ್ಚಿನ ಪರಿಹಾರ ಏನು ಮಾಡಬೇಕು ಕೆಲಸ. ಆಗುತ್ತೆ ಇಲ್ಲ, ನಿನ್ನೆ ಹಿರಿಯ ಅಧಿಕಾರಿಗಳ ಜೊತೆ ಕಂದಾಯ ಸಚಿವರು ಮಾತನಾಡಿದ್ದಾರೆ, ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದೆಲ್ಲ ಪರಿಶೀಲನೆ ನಡೀತಾ ಇದೆ, ಅದಾದ ತಕ್ಷಣ ನಿರ್ಣಯ ಮಾಡ್ತೇವೆ.